ಒಟ್ಟಾರೆ ಆರ್ತಿ ಮತ್ತು ವಿಕ್ಕಿ ಮದುವೆ ಸಂಪೂರ್ಣವಾಗಿ ಮುಗಿದು ಹಲವು ಸಂಚಿಕೆಗಳೇ ಕಳೆದಿದೆ. ಈಗ ಹೊಸ ಟ್ವಿಸ್ಟ್ನೊಂದಿಗೆ ಗಟ್ಟಿಮೇಳ ಧಾರಾವಾಹಿ ಪ್ರಸಾರವಾಗುತ್ತಿದೆ. ಅದೇನು ಅಂದ್ರೆ ಈಗ ಸಾಹಿತ್ಯ ಮತ್ತು ಅಮೂಲ್ಯ ನಡುವೆ ಮಧ್ಯೆ ಕಾದಾಟ. ಹೌದು, ವೇದಾಂತ್ಗೋಸ್ಕರ ಇವರಿಬ್ರು ಈಗ ಜಗಳವಾಡುತ್ತಾ ನಿಂತಿದ್ದಾರೆ. ವೇದಾಂತ್ ನನ್ನವನಾಗಿಸ್ಕೋಬೇಕು ಅಂತ ಸಾಹಿತ್ಯ ಪರದಾಡುತ್ತಿದ್ದಾಳೆ. ಇದರ ಸಲುವಾಗಿ ಅಮೂಲ್ಯ ಹತ್ರ ಬಂದು ಕೂಗಾಡ್ತಾಳೆ, ವೇದಾಂತ್ ನನ್ನವನು, ಅವನನ್ನ ನೀನು ಬಲೆಗೆ ಹಾಕೋಬೇಕು ಅಂತ ಏನನ್ನೋ ಪ್ಲಾನ್ ಮಾಡಬೇಡ. ಈಗೆಂದು ಸಾಹಿತ್ಯ ಅಮೂಲ್ಯಗೆ ಎಚ್ಚರಿಕೆ ಕೊಡುತ್ತಾಳೆ. ವೇದಾಂತ್ ಮೊದಲು ಹುಡುಗಿ ಹತ್ರ ಮಾತನಾಡಿದ್ದು ಅಂದ್ರೆ ಅದು ನನ್ನ ಜೊತೆ, ನನ್ನ ಜೊತೆ ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿದ್ದಾರೆ, ಅವರನ್ನ ಎಂದಿಗೂ ನಾನು ಬಿಟ್ಟು ಕೊಡೋದಿಲ್ಲ. ಈಗೆಂದು ಅಮೂಲ್ಯ ಧೈರ್ಯವಾಗಿ ಹೇಳುತ್ತಾಳೆ. ವೇದಾಂತ್ ನನ್ನವನು ಅಂತ ಗೊತ್ತಿದ್ರು ಕೂಡ ಯಾಕೆ ನೀನು ಅವನಿಂದ ಬಿದ್ದಿದ್ಯಾ ಅಂತ ಸಾಹಿತ್ಯ ಪ್ರಶ್ನೆ ಮಾಡುತ್ತಾಳೆ ಅಮೂಲ್ಯಾಳನ್ನ. ಆಗ ಅಮೂಲ್ಯ ಚೆನ್ನಾಗಿರುವ ಒಂದು ಡೈಲಾಗ್ ಹೊಡಿತಾಳೆ, ನಿನ್ನೆ ಮೊನ್ನೆ ಹುಟ್ಟಿರೋ ಚಿಲ್ಟಾರಿಗಳೆಲ್ಲ ಸೌಂಡ್ ಮಾಡ್ತಿದೆ ಅಂದ್ರೆ ಮಲಗಿರೋ ಸಿಂಹ ಇನ್ನೆಷ್ಟು ಗರ್ಜಿಸಬಾರದು. ಈಗೆಂದು ಅಮೂಲ್ಯ ಕಡಕ್ ಡೈಲಾಗ್ ಅನ್ನ ಹೊಡಿತಾಳೆ. ಇದನ್ನು ಕೇಳಿಸಿಕೊಂಡು ಸಾಹಿತ್ಯ ಒಂದು ಕ್ಷಣ ಶಾಕ್ ಆಗ್ತಾಳೆ. ನಿಮ್ಮ ಪ್ರಕಾರ ವೇದಾಂತ್ ಸಾಹಿತ್ಯಗೆ ಸೇರುತ್ತಾನ ಅಥವಾ ಅಮೂಲ್ಯಗೆ ಸೇರುತ್ತಾನ? ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಸ್ಯಾಂಡಲ್ವುಡ್ ನಗರ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್.